ನಮಸ್ಕಾರ. ಈ ಸಂಚಿಕೆಯಲ್ಲಿ 1947 ಹಾಗೂ 1948 ಬಿಡುಗಡೆಗೊಂಡ 4 ಚಿತ್ರಗಳ ಬಗ್ಗೆ ವಿವರಗಳಿವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಎಸ್ ಪಿ ವರದರಾಜು ಹಾಗೂ ಸಹೋದರಿ ಶಾರದಮ್ಮ ಅಭಿನಯದ ಕೃಷ್ಣಲೀಲಾ, ವರಕವಿ ಡಾಕ್ಟರ್ ದರಾ ಬೇಂದ್ರೆ ಗೀತೆಗಳನ್ನು ರಚಿಸಿದ ಭಕ್ತ ರಾಮದಾಸ, ಹೊನ್ನಪ್ಪ ಭಾಗವತರ್ ನಿರ್ಮಾಣ ಮಾಡಿದ ಭಕ್ತ ಕುಂಬಾರ ಮತ್ತು ಕನ್ನಡ ಚಿತ್ರರಂಗಕ್ಕೆ ಹಲವು ಕೊಡುಗೆ ನೀಡಿದ ಭಾರತಿ, ಈ 4 ಚಿತ್ರಗಳ ಮಾಹಿತಿ ಇಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಸಹೋದರಿ ಅಭಿನಯದ ಕೃಷ್ಣಲೀಲಾ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಎಸ್ ಪಿ ವರದರಾಜು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ಶಾರದಮ್ಮ ಅಭಿನಯದ ಕೃಷ್ಣಲೀಲಾ ಕಪ್ಪು ಬಿಳುಪು ಪೌರಾಣಿಕ ಚಿತ್ರವನ್ನು ಮಹಾತ್ಮ ಪಿಕ್ಚರ್ಸ್ ಲಾಂಛನದಲ್ಲಿ ಡಿ ಶಂಕರ್ ಸಿಂಗ್ ಅವರು ಬಿ ವಿಠಲಾಚಾರ್ಯ ಅವರ ಪಾಲುದಾರಿಕೆಯಲ್ಲಿ 1947 ತೆರೆಗೆ ತಂದರು. ಈ ಜೋಡಿ ನಿರ್ಮಿಸಿದ ಮೊದಲ ಚಿತ್ರ ಇದಾಗಿತ್ತು. ಸಿ ವಿ ರಾಜು ಈ ಚಿತ್ರವನ್ನು ನಿರ್ದೇಶಿಸಿದರು. ಕಂಸನಾಗಿ ಕೆಂಪರಾಜ ಅರಸು, ವಾಸುದೇವನಾಗಿ ಬಿ ರಾಘವೇಂದ್ರ ರಾವ್, ಕೃಷ್ಣನಾಗಿ ಮೈಸೂರು ಮಹಾರಾಜ ಕಾಲೇಜಿನ ವಾರ್ಡನ್ರ ಮಗಳು ಕುಮಾರಿ ಉಷಾ, ರಾಧೆಯಾಗಿ ಕಾಂತಾ, ಅಲ್ಲದೆ ಮರಿರಾವ್, ಪ್ರತಿಮಾದೇವಿ, ಬಳ್ಳಾರಿ ಲಲಿತಾ ಅಭಿನಯ ಚಿತ್ರದಲ್ಲಿ ಕೃಷ್ಣನ ಗೆಳೆಯ ಮಕರಂದನಾಗಿ ಎಸ್ ಪಿ ವರದರಾಜು ನಟಿಸಿದರು. ಮಕರಂದ ಪಾತ್ರಧಾರಿ ವರದಪ್ಪನವರು ಹಾಸ್ಯ ಸಂಭಾಷಣೆಗಳನ್ನು ಹೇಳುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು. ಗೋಪಿಕೆಯಾಗಿ ಅಭಿನಯಿಸಿದ ಪ್ರತಿಮಾದೇವಿಯವರು ಮಂಗಳೂರು ಕನ್ನಡ ಮಾತನಾಡುತ್ತಿದ್ದು ನಿರ್ದೇಶಕರೇ ಮೈಸೂರು ಕನ್ನಡ ಕಲಿಸಿದರು. ಚಿತ್ರಕ್ಕಾಗಿ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಹುಣಸೂರು ಕೃಷ್ಣಮೂರ್ತಿಯವರು ರಚಿಸುವ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಸಾಹಿತಿಯಾಗಿ ಹೊಮ್ಮಿದರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಗೀತೆಗಳನ್ನು ರಚಿಸಿದರು. ನೀಲಮ್ಮ ಕಡಾಂಬಿ, ಪರಮಶಿವು, ಬಳ್ಳಾರಿ ಲಲಿತಮ್ಮ ಗೀತೆಗಳನ್ನು ಹಾಡಿದರು. ಚಿತ್ರದಲ್ಲಿ 12 ಹಾಡುಗಳನ್ನು ಅಳವಡಿಸಲಾಗಿತ್ತು. ಪಿ ಕಾಳಿಂಗರಾವ್ ಹಾಗೂ ಶ್ರೀನಿವಾಸ ಅಯ್ಯಂಗಾರ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದರು. ದೊರೆ ಭಗವಾನ್ ಜೋಡಿಯಲ್ಲಿ ಒಬ್ಬರಾದ ದೊರೆಯವರು ಮಣಿ ಅವರೊಂದಿಗೆ ಮೊದಲ ಬಾರಿಗೆ ಛಾಯಾಗ್ರಹಣ ನೀಡಿದರು. ಎಂ ಎಸ್ ಸುಬ್ಬಣ್ಣ ಪ್ರಸಾದನ ಕಾರ್ಯ ಮಾಡಿದರು. ಮೈಸೂರಿನ ನವಜ್ಯೋತಿ ಸ್ಟುಡಿಯೋದಲ್ಲಿ ಚಿತ್ರದ ಚಿತ್ರೀಕರಣ ನಡೆಯಿತು. 13,500 ಅಡಿ ಉದ್ದದ ಚಿತ್ರ 1947 ಏಪ್ರಿಲ್ 29 ಸೆನ್ಸಾರ್ಗೊಂಡಿತು. ಚಿತ್ರಕ್ಕೆ ಹೂಡಿದ ಹಣ ಹಿಂದಕ್ಕೆ ಬರಲಿಲ್ಲವೆಂಬ ಕಾರಣಕ್ಕೆ ನಿರ್ದೇಶಕ ಕೆ ಸುಬ್ರಹ್ಮಣ್ಯಂ ಅವರಿಂದ ಪುನರ್ ಸಂಕಲನ ಮಾಡಿಸಿ ಬಿಡುಗಡೆ ಮಾಡಲಾಯಿತು. 1953 ಪುನಃ ಕೆಲವು ಬದಲಾವಣೆಗಳೊಂದಿಗೆ ಶ್ರೀಕೃಷ್ಣ ಹೆಸರಿನಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಲಾಯಿತು. ಶ್ರೀಕೃಷ್ಣನ ಜನನ, ಕಂಸವಧೆ ಮುಂತಾದ ಬಾಲಲೀಲೆಗಳನ್ನು ಬಿಂಬಿಸಿದ ಚಿತ್ರ. ಕಾಳಿಂಗಮರ್ದನ, ಕೃಷ್ಣ ಗೋವರ್ಧನಗಿರಿ ಎತ್ತಿದ ಪ್ರಸಂಗಗಳನ್ನು ಚಮತ್ಕಾರಿಕವಾಗಿ ಚಿತ್ರಿಸಲಾಗಿದೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಎಸ್ ಪಿ ವರದರಾಜು. ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ವರದಪ್ಪ 1935 ಜನಿಸಿದರು. ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ಅಣ್ಣ ಮುತ್ತುರಾಜು ಅವರ ಜೊತೆ ಉಬ್ಬಿ ಕಂಪನಿ ಹಾಗೂ ಇತರ ನಾಟಕ ಸಂಸ್ಥೆಗಳಲ್ಲಿ ಪಾತ್ರ ಮಾಡುತ್ತಿದ್ದರು. ಕೃಷ್ಣಲೀಲಾ ಮೂಲಕ ತೆರೆಗೆ ಬಂದ ವರದಪ್ಪ ಸತಿಶಕ್ತಿ, ಸರ್ವಜ್ಞಮೂರ್ತಿ ಚಿತ್ರಗಳಲ್ಲಿ ಅಭಿನಯಿಸಿದರು. ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳ ಆಯ್ಕೆ ಹಾಗೂ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಗೆಳೆಯರ ಜೊತೆ ಸೇರಿ ಬೂದಯ್ಯನ ಮಗ ಅಯ್ಯು, ಹೇಮಾವತಿ ಚಿತ್ರಗಳನ್ನು ನಿರ್ಮಿಸಿದರು. ರಾಜ್ಯ ಸರ್ಕಾರ 2000 ತೆರೆಮರೆಯ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಿತು. 2006 ಫೆಬ್ರವರಿ 6 ತಮ್ಮ 71 ವಯಸ್ಸಿನಲ್ಲಿ ನಿಧನರಾದರು. ಕಲ್ಯಾಣ್ ಕುಮಾರ್ ಮೊದಲ ಚಿತ್ರ ನಿರ್ದೇಶಿಸಿದ ಸಿ ವಿ ರಾಜು. ಕೃಷ್ಣಲೀಲಾ ಚಿತ್ರದ ನಿರ್ದೇಶಕರಾದ ಸಿ ವಿ ರಾಜು ಮೂಲತಃ ಸಂಕಲನಕಾರರು. ಕೃಷ್ಣಲೀಲಾ ನಂತರ ಕಲ್ಯಾಣ್ ಕುಮಾರ್ ಅಭಿನಯದ ಮೊದಲ ಚಿತ್ರ ನಟಶೇಖರ ಹಾಗೂ ಭಕ್ತ ಮಲ್ಲಿಕಾರ್ಜುನ, ದೇವಸುಂದರಿ, ಶ್ರೀಪುರಂದರದಾಸರು, ದೇವದಾಸಿ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ನವಜ್ಯೋತಿ ಸ್ಟುಡಿಯೋ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಇವರನ್ನು ಗಡ್ಡದ ರಾಜು ಎಂದೇ ಕರೆಯುತ್ತಿದ್ದರು. ಮೈಸೂರಿನಲ್ಲಿ ನವಜ್ಯೋತಿ ಸ್ಟುಡಿಯೋ ನಿರ್ಮಿಸಿದ ಜಿ ಆರ್ ರಾಮಯ್ಯ. ವಾಣಿ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದ ಜಿ ಆರ್ ರಾಮಯ್ಯ ಮೈಸೂರಿನ ಸರಸ್ವತಿಪುರದ ದಳವಾಯಿ ತೋಟದಲ್ಲಿ 1945 ನವಜ್ಯೋತಿ ಸ್ಟುಡಿಯೋ ಸ್ಥಾಪಿಸಿದರು. ಮದ್ರಾಸಿನಲ್ಲಿದ್ದ ಪ್ರಾಗ್ಜ್ಯೋತಿ ಸ್ಟುಡಿಯೋ ಮುಚ್ಚಿದ್ದರಿಂದ ಲಭ್ಯವಾದ ಸಲಕರಣೆಗಳನ್ನು ಕೊಂಡು ತಂದು ಈ ಸ್ಟುಡಿಯೋ ಸಜ್ಜುಗೊಳಿಸಲಾಯಿತು. ಮಹಾತ್ಮ ಸಂಸ್ಥೆಯ ಹಲವಾರು ಚಿತ್ರಗಳು ಈ ಸ್ಟುಡಿಯೋದಲ್ಲಿ ನಿರ್ಮಾಣಗೊಂಡವು. ಆರ್ಥಿಕವಾಗಿ ಸೋತು 1963 ಸ್ಟುಡಿಯೋ ಮುಚ್ಚಿಹೋಯಿತು. ಮೈಸೂರಿನ ಹಲವು ಬಸ್ಸುಗಳ ಮಾಲೀಕರಾಗಿದ್ದ ರಾಮಯ್ಯನವರು 1984 ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರ ಸ್ಥಾಪಿಸಿದರು. ವರಕವಿ ಡಾಕ್ಟರ್ ದರಾ ಬೇಂದ್ರೆ ಗೀತೆಗಳನ್ನು ರಚಿಸಿದ ಭಕ್ತ ರಾಮದಾಸ. ಕನ್ನಡ ಕಾವ್ಯ ಲೋಕಕ್ಕೆ ಅಪೂರ್ವ ಕೊಡುಗೆ ನೀಡಿದ ಜ್ಞಾನಪೀಠ ಪುರಸ್ಕೃತ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಚಲನಚಿತ್ರಕ್ಕಾಗಿಯೇ ಗೀತೆಗಳನ್ನು ರಚಿಸಿಕೊಟ್ಟ ಕಪ್ಪು ಬಿಳುಪು ಭಕ್ತಿ ಪ್ರಧಾನ ಚಿತ್ರ ಭಕ್ತ ರಾಮದಾಸ 1948
ತೆರೆಕಂಡಿತು. ಡಿ ಶಂಕರ್ ಸಿಂಗ್ ತಮ್ಮ ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ ಲಾಂಛನದಲ್ಲಿ ತೆರೆಗೆ ತಂದ ಈ ಚಿತ್ರವನ್ನು ನಾಯಕ ನಟರಾಗಿ ಚಿತ್ರರಂಗಕ್ಕೆ ಬಂದ ಅರಸು ಮನೆತನದ ಕೆಂಪರಾಜ ಅರಸ್ ನಿರ್ದೇಶಿಸುವುದರೊಂದಿಗೆ ನಾಯಕ ಪಾತ್ರ ನಿರ್ವಹಿಸಿದರು. ದೊರೆಸ್ವಾಮಿ ಸಹಾಯಕ ನಿರ್ದೇಶಕರಾಗಿದ್ದರು. ನಟಿ ಪಂಡರೀಬಾಯಿ ಅವರ ಸಹೋದರ ವಿಮಲಾನಂದ ದಾಸ್, ಸುಮತಿ, ಎಂ ಜಿ ಮರಿರಾವ್, ಬಿ ರಾಘವೇಂದ್ರ ರಾವ್, ಯು ಮಹಾಬಲರಾವ್, ಎಂ ಎಸ್ ಸುಬ್ಬಣ್ಣ, ಗಣಪತಿ ಭಟ್, ಸುಶೀಲಾ, ಪ್ರತಿಮಾದೇವಿ ಚಿತ್ರದಲ್ಲಿ ಅಭಿನಯಿಸಿದರು. ಚಿತ್ರದಲ್ಲಿ ರಾಜ ತಾನೇಶನ ಪಾತ್ರ ನಿರ್ವಹಿಸಲು ಮುಂದೆ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರಿಗೆ ಬಣ್ಣ ಹಚ್ಚಲಾಗಿತ್ತಾದರೂ ಸಾಧ್ಯವಾಗಲಿಲ್ಲ. ಚಿತ್ರದಲ್ಲಿ 12 ಹಾಡುಗಳನ್ನು ಅಳವಡಿಸಲಾಗಿದ್ದು ಈ ಪೈಕಿ 7 ಹಾಡುಗಳನ್ನು ವರಕವಿ ದರಾ ಬೇಂದ್ರೆ ರಚಿಸಿದರು. ಬೇಂದ್ರೆಯವರ ನಿಧನಾನಂತರ ಪ್ರಕಟಗೊಂಡ ಪರಾಕಿ ಕಮಲ ಸಂಕಲನದಲ್ಲಿ 5 ಹಾಡುಗಳನ್ನು ಮುದ್ರಿಸಲಾಗಿದೆ. ಖ್ಯಾತ ಗಾಯಕ ಪಿ ಕಾಳಿಂಗರಾವ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಚದುರಂಗ ಕಾವ್ಯನಾಮದಿಂದಲೇ ಜನಪ್ರಿಯರಾಗಿದ್ದ ಕನ್ನಡದ ಪ್ರಖ್ಯಾತ ಕಾದಂಬರಿಕಾರ ಸುಬ್ರಹ್ಮಣ್ಯರಾಜೇ ಅರಸ್ ಚಿತ್ರಕಥೆ ಹಾಗೂ ಸಂಭಾಷಣೆ ರಚಿಸಿದರು. ಚಿತ್ರಕ್ಕಾಗಿ 2 ಗೀತೆಗಳನ್ನು ಬರೆದುಕೊಟ್ಟ ಚದುರಂಗ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡರು. 128 ನಿಮಿಷಗಳ ಭಕ್ತರಾಮದಾಸ ಚಿತ್ರ 1600 ಅಡಿ ಉದ್ದವಿತ್ತು. ಮತ ಸಹಿಷ್ಣುತೆಯ ಕಥಾಹಂದರವನ್ನು ಚಿತ್ರ ಒಳಗೊಂಡಿದೆ. ಗೋಲ್ಕಂಡದ ದೊರೆ ತಾನೇಶನ ಮಂತ್ರಿ, ಅಕ್ಕಣ್ಣನ ಅಳಿಯ ಗೋಪಣ್ಣ ಕಬೀರನೆಂದು ಉಪದೇಶ ಹೊಂದಿ ಭಕ್ತರಾಮದಾಸನಾಗುತ್ತಾನೆ. ರಾಮಭಕ್ತನಾದ ಇವನಿಗೆ ಪರಿಸ್ಥಿತಿ ತಿರುವುಗಳಿಂದ ಅರಸ ಗಲ್ಲು ಶಿಕ್ಷೆ ಕೊಡುತ್ತಾನೆ. ಅಂತಿಮವಾಗಿ ಕಬೀರ ಬಂದು ರಾಮದಾಸನ ಮಹಿಮೆಯನ್ನು ಸಾರುತ್ತಾನೆ. ಕುತಂತ್ರಿಗಳ ಪಶ್ಚಾತ್ತಾಪ, ರಾಮದರ್ಶನ ದೃಶ್ಯಗಳು ಇವೆ. ಹೊನ್ನಪ್ಪ ಭಾಗವತ ನಿರ್ಮಾಣ ಮಾಡಿದ ಭಕ್ತ ಕುಂಬಾರ. ಖ್ಯಾತ ರಂಗಭೂಮಿ ಚಲನಚಿತ್ರ ನಟ ಹೊನ್ನಪ್ಪ ಭಾಗವತ ನಿರ್ಮಿಸಿದ ಭಕ್ತ ಕುಂಬಾರ ಭಕ್ತಿ ಪ್ರಧಾನ ಕಪ್ಪು ಬಿಳುಪು ಚಿತ್ರ 1949 ತೆರೆಕಂಡಿತು. ಸುರಭಿ ಪಿಕ್ಚರ್ಸ್ ಲಾಂಛನದಲ್ಲಿ ತೆರೆಗೆ ತಂದ ಈ ಚಿತ್ರವನ್ನು ಬೊಮ್ಮನ್ ಡಿ ಇರಾನಿ ನಿರ್ದೇಶಿಸಿದರು. ಗೋರಕುಂಬಾರನ ಪಾತ್ರದಲ್ಲಿ ಹೊನ್ನಪ್ಪ ಭಾಗವತರ ಅಭಿನಯಿಸಿದ್ದರು. ಕುಂಬಾರನ ಮೊದಲ ಹೆಂಡತಿಯಾಗಿ ಲಕ್ಷ್ಮೀಬಾಯಿ, ಎರಡನೇ ಹೆಂಡತಿಯಾಗಿ ಪಂಡರೀಬಾಯಿ ನಟಿಸಿದರು. ರಾಘವೇಂದ್ರ ರಾವ್, ಮುರಾರಾಚಾರ್, ಪುರ ಸೀತಾರಾಮ ಶಾಸ್ತ್ರಿ, ಅನಿಲ್ ಕುಮಾರ್, ವಿಮಲಾನಂದ ದಾಸ್, ಗಣಪತಿ ಭಟ್, ಜಯಶ್ರೀ ನಟಿಸಿದ್ದಾರೆ. 1946 ನಿರ್ಮಾಣ ಆರಂಭಗೊಂಡ ಈ ಚಿತ್ರ ಸಂಪೂರ್ಣವಾಗಿ ಚಿತ್ರೀಕರಣಗೊಳ್ಳಲು 2 ವರ್ಷ ಬೇಕಾಯಿತು. ಹೊನ್ನಪ್ಪ ಭಾಗವತರ್ ಈ ಚಿತ್ರ ನಿರ್ಮಾಣ ಮಾಡುವ ಕಾಲಕ್ಕೆ ತಮಿಳಿನ ಬಿಡುವಿಲ್ಲದ ನಟರಾಗಿದ್ದರು. ಚಿತ್ರ ಬಿಡುಗಡೆಗೊಂಡಾಗ ತೆಲುಗಿನ ವಿ ನಾಗಯ್ಯನವರ ಚಕ್ರಧಾರಿ ಬಿಡುಗಡೆಗೊಂಡಿತು. ಕನ್ನಡದ ಭಕ್ತ ಕುಂಬಾರ ಜಯಭೇರಿ ಬಾರಿಸಿ ಹೊನ್ನಪ್ಪ ಭಾಗವತರವರಿಗೆ ಹೆಸರು ತಂದುಕೊಟ್ಟಿತು. 14 ಹಾಡುಗಳನ್ನು ಹೊಂದಿದ್ದ ಈ ಚಿತ್ರಕ್ಕಾಗಿ ಕುರಾ ಸೀತಾರಾಮ ಶಾಸ್ತ್ರಿಗಳು ಗೀತೆಗಳನ್ನು ರಚಿಸಿದರು. ನಿರ್ಮಾಪಕ ಹಾಗೂ ಈ ಚಿತ್ರ ನಾಯಕರಾದ ಹೊನ್ನಪ್ಪ ಭಾಗವತರ್ ಸಂಗೀತ ನಿರ್ದೇಶಿಸಿದ್ದರು. ಚಿತ್ರದ ನಿರ್ದೇಶಕರೇ ಆದ ಬೊಮ್ಮನ್ ಡಿ ಇರಾನಿ ಛಾಯಾಗ್ರಹಣ ಈ ಚಿತ್ರಕ್ಕಿತ್ತು. ಮದ್ರಾಸಿನ ಎ ವಿ ಮೇಪ್ಪ ಚೆಟ್ಟಿಯಾರ್ ಅವರ ಸ್ಟುಡಿಯೋದಲ್ಲಿ ಚಿತ್ರ ಚಿತ್ರೀಕರಣಗೊಂಡಿತು. 1949 ಜನವರಿ 3 ಚಿತ್ರ ಸೆನ್ಸಾರ್ಗೊಂಡಿತು. 15,600 ಅಡಿ ಉದ್ದದ ಚಿತ್ರ 124 ನಿಮಿಷಗಳ ಅವಧಿಯಾಗಿತ್ತು. ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಚಿತ್ರ ತೆರೆ ಕಾಣಬೇಕಾಗಿತ್ತಾದರೂ ಅಲ್ಲಿ ತೆಲುಗಿನ ಚಕ್ರಧಾರಿ ಚಿತ್ರ ಬಿಡುಗಡೆಗೆ ಅನುವು ಮಾಡಿಕೊಡಲಾಯಿತು. ಭಕ್ತ ಕುಂಬಾರ ವಿಜಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತು. ರಾಜ್ಯದ 10 ಸ್ಥಳಗಳಲ್ಲಿ ಚಿತ್ರ ಪ್ರದರ್ಶನ ಕಂಡು ಯಶಸ್ವಿಯಾಯಿತು. ಘೋರ ಪಾಂಡುರಂಗನ ಅನನ್ಯ ಭಕ್ತ, ವೃತ್ತಿಯಲ್ಲಿ ಕುಂಬಾರ. ಒಮ್ಮೆ ಭಾವಪರವಶನಾಗಿ ಶ್ರೀಹರಿಯ ಧ್ಯಾನ ಮಾಡುತ್ತಾ ಮಣ್ಣು ತುಳಿಯುತ್ತಾ ಅರಿಯದೆ ಮಣ್ಣಿನ ಜೊತೆ ತನ್ನ ಸಂತ ಮಗನನ್ನು ತುಳಿದು ಬಿಡುತ್ತಾನೆ. ಘೋರ ತನ್ನ ನಾದಿನಿಯನ್ನೇ ವಿವಾಹವಾಗಬೇಕಾಗಿ ಬರುತ್ತದೆ. ಒಮ್ಮೆ ತನ್ನ ಕೈಗಳನ್ನೇ ಕತ್ತರಿಸಿಕೊಳ್ಳುತ್ತಾನೆ. ಸ್ವತಃ ಪಾಂಡುರಂಗನೇ ರಂಗನಾಗಿ ಮನೆಗೆ ಬಂದು ಘೋರನ ಸೇವೆ ಮಾಡುತ್ತಾನೆ. ಪಾಂಡುರಂಗ ಪ್ರತ್ಯಕ್ಷನಾಗಿ ಘೋರನಿಗೆ ಕೈಗಳನ್ನು ನೀಡುತ್ತಾನಲ್ಲದೆ ಸತ್ತ ಮಗುವನ್ನು ಬದುಕಿಸಿಕೊಳ್ಳುತ್ತಾನೆ. ಇದು ಭಕ್ತ ಕುಂಬಾರನ ಕಥೆ. ಕನ್ನಡ ಚಿತ್ರರಂಗಕ್ಕೆ ಹಲವು ಕೊಡುಗೆ ನೀಡಿದ ಭಾರತಿ. ಕನ್ನಡ ಚಿತ್ರರಂಗಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ ಆರ್ ಎಂ ವೀರಭದ್ರಯ್ಯ ನಿರ್ಮಿಸಿ ನಿರ್ದೇಶಿಸಿದ ಕಪ್ಪು ಬಿಳುಪು ಸಾಮಾಜಿಕ ಚಿತ್ರ ಭಾರತಿ ರಾಘವೇಂದ್ರ ಪಿಕ್ಚರ್ಸ್ ಲಾಂಛನದಲ್ಲಿ 1949 ತೆರೆಕಂಡಿತು. ಎಂ ನರೇಂದ್ರ ಬಾಬು ಈ ಚಿತ್ರದ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರಲ್ಲದೆ ಚಿತ್ರಕ್ಕಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ರಚಿಸುವ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಿಸಿದರು. ಮೈಸೂರಿನಲ್ಲಿ ಇಂಗ್ಲಿಷ್ ನಾಟಕಗಳನ್ನು ಪ್ರದರ್ಶಿಸುವ ಮೂಲಕ ಜನಪ್ರಿಯರಾಗಿದ್ದ ಹವ್ಯಾಸಿ ಕಲಾವಿದ ಚಲೋಯ್ಯಂಗಾರ್ ಈ ಚಿತ್ರದ ಮೂಲಕ ಸಂಪತ್ ಆಗಿ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿ ಪಾತ್ರವೊಂದನ್ನು ನಿರ್ವಹಿಸಿದ ಎಂ ವಿ ಕೃಷ್ಣಸ್ವಾಮಿ ಮುಂದೆ ನಿರ್ದೇಶಕರಾಗಿ ಖ್ಯಾತಿ ಗಳಿಸಿದರು. ನಾಯಕ ನಟರಾಗಿ ಸಂಪತ್, ತೆಲುಗಿನ ಖ್ಯಾತ ನಟಿ ಪಿ ಸೂರ್ಯಕುಮಾರಿ, ಎಂ ವಿ ಕೃಷ್ಣಸ್ವಾಮಿ, ಎಂ ಜಿ ಮರಿರಾವ್, ಎಂ ಎಸ್ ಮಾಧವರಾವ್, ಎಚ್ ಪಿ ಸರೋಜಾ, ಜಯಶ್ರೀ ಅಭಿನಯಿಸಿದರು. ಲಲಿತಾ ಮತ್ತು ಪದ್ಮಿನಿ ಅವರ ನೃತ್ಯ ಅಳವಡಿಸಲಾಗಿತ್ತು. ಚಿತ್ರ 12 ಹಾಡುಗಳನ್ನು ಹೊಂದಿತ್ತು. ಸರೋಜಾ, ಸೂರ್ಯಕುಮಾರಿ, ಪರಮಶಿವು ಗೀತೆಗಳನ್ನು ಹಾಡಿದರು.
ಆಸ್ಥಾನ ವಿದ್ವಾನ್ ಎಂ ಎಸ್ ಚಂದ್ರಶೇಖರಯ್ಯ ಸಂಗೀತ ನೀಡಿದರು. 1949 March 5 ಸೆನ್ಸಾರ್ಗೊಂಡ ಚಿತ್ರ 14,000 ಉದ್ದವಿದ್ದಲ್ಲದೆ 157 ಅವಧಿಯನ್ನು ಹೊಂದಿತ್ತು. ಭಾರತೀಯ ನಾರಿ ಪಾಶ್ಚಾತ್ಯ ಸಂಸ್ಕೃತಿ ಅಪ್ಪಿಕೊಳ್ಳದೆ ಭಾರತೀಯಳಾಗಿ ಬಾಳಬೇಕೆನ್ನುವ ಅಂದಿನ ಕಾಲಕ್ಕೆ ಪ್ರಸ್ತುತವಾದ ಕಥೆಯನ್ನು ಈ ಚಿತ್ರ ಹೊಂದಿತ್ತು. ಶಾಂತಾರಾಮ್ ಚಿತ್ರಕ್ಕೆ ಕಲಾ ನಿರ್ದೇಶನ ಮಾಡಿದ ಆರ್.ಎಂ. ವೀರಭದ್ರಯ್ಯ. ಭಾರತೀಯ ಚಿತ್ರ ನಿರ್ದೇಶಿಸಿದ ಆರ್.ಎಂ. ವೀರಭದ್ರಯ್ಯನವರು ಮೈಸೂರಿನಲ್ಲಿ 1909 ಜನಿಸಿ 1986 ನಿಧನರಾದರು. ನಾಟಕದ ಪರದೆ ಸೀನರಿಗಳನ್ನು ರಚಿಸುವುದರಲ್ಲಿ ನಿಷ್ಣಾತರಾಗಿದ್ದರು. ಭಾರತೀಯ ಅಲ್ಲದೆ ತಿಲೋತ್ತಮೆ ಹಾಗೂ ಅಪರಾಜಿತೆ ಚಿತ್ರಗಳನ್ನು ನಿರ್ದೇಶಿಸಿದರು. ವಿ ಶಾಂತಾರಾಮ್ ಅವರ ಜನಕ್ ಜನಕ್ ಪಾಯಿಲ್ ಬಾಜೆ ಹಾಗೂ ಹಲವಾರು ಕನ್ನಡ ಚಿತ್ರಗಳಿಗೆ ಕಲಾ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದರು. ಮೈಸೂರಿನ ಪದ್ಮಾ ಚಿತ್ರಮಂದಿರದ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಗಾಂಧೀಜಿ ಮನಸೆಳೆದಿದ್ದ ಗಾಯಕಿ ಸೂರ್ಯಕುಮಾರಿ. ಭಾರತೀಯ ಚಿತ್ರದ ನಾಯಕಿಯಾಗಿ ನಟಿಸಿದ ತೆಲುಗಿನ ಖ್ಯಾತ ನಟಿ ಟಿ ಸೂರ್ಯಕುಮಾರಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದ ಕೆ ಪ್ರಕಾಶಂ ಪಂತುಲು ಅವರ ಹತ್ತಿರದ ಸಂಬಂಧಿ. ಸೂರ್ಯಕುಮಾರಿ ಮಧುರ ಗಾಯಕಿಯೂ ಆಗಿದ್ದು ಇವರು ಹಾಡಿರುವ ಮಾ ತೆಲುಗು ತಲ್ಲಿಕಿ ಆಂಧ್ರಪ್ರದೇಶದ ನಾಡಗೀತೆಯಾಗಿದೆ. ಇವರ ಗಾಯನಕ್ಕೆ ಮಹಾತ್ಮ ಗಾಂಧೀಜಿಯವರು ಮನಸೋತಿದ್ದರು. ತೆಲುಗು ಅಲ್ಲದೆ ಕನ್ನಡ, ಸಂಸ್ಕೃತ, ತಮಿಳು, ಗುಜರಾತಿ, ಹಿಂದಿ, ಇಂಗ್ಲಿಷ್ ಮುಂತಾದ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಫಿಲ್ಮ್ ಡಿವಿಷನ್ ಅಧಿಕಾರಿಯಾಗಿದ್ದ ಎಂ ವಿ ಕೃಷ್ಣಸ್ವಾಮಿ. ಎಂ ವಿ ಕೆ ಎಂದು ಕರೆಸಿಕೊಳ್ಳುತ್ತಿದ್ದ ಎಂ ವಿ ಕೃಷ್ಣಸ್ವಾಮಿ ಪ್ಯಾರಿಸ್ನಲ್ಲಿ ಚಿತ್ರರಂಗ ಕುರಿತಂತೆ ಅಧ್ಯಯನ ಮಾಡಿದ್ದರು. ಸುಬ್ಬಾ ಶಾಸ್ತ್ರಿ ಪಾಪ ಪುಣ್ಯ ಚಿತ್ರಗಳನ್ನು ಹಾಗೂ ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶಿಸಿದರು. ಅಂತಾರಾಷ್ಟ್ರೀಯ ಚಿತ್ರ ನಿರ್ದೇಶಕರಾಗಿದ್ದ ರಾಬರ್ಟ್ ರೋಸಲೇನಿ ಅವರ ಬಳಿ ಕೆಲಸ ಮಾಡಿ ಅನುಭವ ಪಡೆದಿದ್ದರು. ಕೇಂದ್ರ ಸರ್ಕಾರದ ಫಿಲ್ಮ್ ಡಿವಿಷನ್ ಉನ್ನತ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸಿದರು.